हाय फ्रेंड्स नमस्कार ನನ್ನ ಹೆಸರು ಸತೀಶ್ ಅಂತ ಇವತ್ತು ವೆಸ್ಟಿ ಶಾರ್ಪ್ ಏರ್ ಪ್ಯೂರಿಫೈಯರ್ ನ ಅನ್ಬಾಕ್ಸ್ ಮಾಡಲಾಗಿರೋ ವಿಡಿಯೋ ನೋಡ್ತಾ ಇದ್ದೀರಿ ಮತ್ತೆ ಇದರಲ್ಲಿ ಟೆಕ್ನಾಲಜಿ ಬಗ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದರಲ್ಲಿ ಟು ಅಡ್ವಾನ್ಸ್ ಟೆಕ್ನಾಲಜೀಸ್ ಇದೆ ಪ್ಲಾಸ್ಮಾ ಕ್ಲಸ್ಟರ್ ಟೆಕ್ನಾಲಜಿ ಅಂಡ್ ಹೆಪಾ ಫಿಲ್ಟರ್ ಟೆಕ್ನಾಲಜಿ ಪ್ಲಾಸ್ಮಾ ಕ್ಲಸ್ಟರ್ ಟೆಕ್ನಾಲಜಿ ಮತ್ತೆ ಹೆಪಾ ಫಿಲ್ಟರ್ ಟೆಕ್ನಾಲಜಿ ಇರೋದು ತುಂಬಾ ಒಂದು ಹೈ ಗ್ರೇಡ್ ಅಲ್ಲಿ ಇರುವಂತಕ್ಕ ಒಂದು ವಾಟರ್ ಏರ್ ಪ್ಯೂರಿಫೈಯರ್ ಇದು ಸೋ ಈ ಪ್ಲಾಸ್ಮಾ ಕ್ಲಸ್ಟರ್ ಟೆಕ್ನಾಲಜಿ ಏನು ಮಾಡುತ್ತೆ ಅಂದ್ರೆ ನಿಮಗೆ ವೈರಸಸ್ ಅಂಡ್ ಬ್ಯಾಕ್ಟೀರಿಯಾ ಅಂಡ್ ಔಟ್ಡೋರ್ಸ್ ಬ್ಯಾಡ್ ಸ್ಮೆಲ್ ಓಕೆ ಮತ್ತೆ ಮೋಲ್ ಈ ತರ ಒಂದು ಜಮ್ ಇದರಿಂದ ಪ್ರೊಟೆಕ್ಟ್ ಮಾಡುತ್ತೆ ತುಂಬಾ ಸೂಪವಾಗಿರೋ ಒಂದು ಟೆಕ್ನಾಲಜಿ ಮತ್ತೆ ಹೆಪಾ ಫಿಲ್ಟರ್ ಟೆಕ್ನಾಲಜಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಆಪರೇಷನ್ ಥಿಯೇಟರ್ ಇದೆಯಲ್ಲ ಅಲ್ಲಿ 100% ಯಾವುದು ಒಂದು ವೈರಸ್ ಆರ್ ಅಲರ್ಜಿಟಿಕ್ ಯಾವುದು ಬರಬಾರದು ಅದಕ್ಕೋಸ್ಕರ ಯೂಸ್ ಮಾಡೋದು ಇದು 99.97% ಅಲರ್ಜೀಸ್ನ ಇದು ಬಂದು ಕ್ಲಿಯರ್ ಮಾಡುತ್ತೆ ಮತ್ತೆ ಡಸ್ಟು ಪೆಟ್ಟಿಂದ ಬರೋ ಡೇಂಜರ್ಸ್ ಸ್ಮೋಕಿಂದ ಬರೋದು ಸೊ ಇಂಥ ಎಲ್ಲನೂ ಇದು ಕ್ಲಿಯರ್ ಮಾಡುತ್ತೆ ಓಕೆನಾ ಸೊ ಇದು ಸ್ಪೆಸಿಫಿಕ್ ಆಗಿ ನಮ್ಮ ವೆಸ್ಟೀಜ್ ಅಂತ ಕಂಪ್ನಿಯಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಯಲ್ಲಿ ಇದು ಸಿಗೋದಂಥ ಒಂದು ಪ್ರಾಡಕ್ಟು ಅವ್ರಿಗೋಸ್ಕರನೇ ನಮ್ಮ ಶಾರ್ಪ್ ಕಂಪ್ನಿಯವರು ಈ ವೆಸ್ಟೀಜ್ ಕಂಪ್ನಿಗೋಸ್ಕರನೇ ಇದನ್ನು ಮಾಡಿಕೊಟ್ಟಿರಿದ್ದಾರೆ ಸೊ ಇದು ಇನ್ನೂ ಓಪನ್ ಮಾಡಿಲ್ಲ ಜಸ್ಟ್ ಅದಕ್ಕಿಂತ ಮುಂಚೆನೇ ಅದ್ರ ಮೇಲೆ ಇರೋ ಟೆಕ್ನಾಲಜೀಸ್ ಎಲ್ಲ ನಿಮಗೆ ಶೋ ಮಾಡ್ತಾ ಇರೋದು ಓಕೆನಾ ಸೊ ಇಂಥ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಏನು ನಮಗೆ ಉಪಯೋಗ ಇದೆ ಅಂತ ನಾನು ಹಿಂದೆ ಹೇಳ್ತೀನಿ ಮತ್ತು ಈ ವೆಸ್ಟಿ ಶಾರ್ಪ್ ಏರ್ ಪ್ಯೂರಿಫೈ ಯೂಸ್ ಮಾಡೋದ್ರಿಂದ ಸ್ನೋರ್ ಕೊರಕೆ ಹೊಡಿತೀವಲ್ವ ಗೊರ್ರ ಗೊರ್ರ ಅಂತ ನೈಟಲ್ಲಿ ಸೌಂಡು ಆ ಸೌಂಡು ಕಡಿಮೆ ಆಗುತ್ತೆ ಬರ್ತಾ ಬರ್ತಾ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಓಕೆ ಇಷ್ಟೊಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟ್ ಇದು ಥ್ಯಾಂಕ್ ಯು ನೋಡಿ ಇಲ್ಲಿ ಇದು ಈ ಥರ ಇರುತ್ತೆ ಫಸ್ಟ್ ಒಂದು ಫಿಲ್ಟರ್ ಇರುತ್ತೆ ಅದಾದಮೇಲೆ ಇನ್ನೊಂದು ಫಿಲ್ಟರು ಕಾಂಟ್ರಾಸ್ಟ್ ಫಿಲ್ಟರ್ ಇನ್ನೊಂದು ಅಲರ್ಜಿ ಫಿಲ್ಟರ್ ಓಕೆನಾ ಸೊ ಇದು ಮೂರು ಒಳಗಡೆ ಈಸಿಯಾಗಿ ಇಲ್ಲಿ ಫಿಟ್ ಮಾಡ್ಬೋದು ಅದು ಹಿಂಗೆ ಅಂತ ನಿಮಗೆ ನಾನು ಸಿಂಪ್ಲಾಗಿ ತೋರಿಸ್ತೀನಿ ಓಕೆನಾ ಸೊ ಇದು ಯಾವುದಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂದರೆ ಈಗ ನಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಅನ್ನ ಎಲ್ಲರ ಮನೆಯಲ್ಲೂ ಕೂಡ ಎ ಸಿ ಇದೆ ಫ್ರಿಡ್ಜ್ ಇದೆ ಓಕೆ ಇದರಿಂದ ಬರೋ ಒಂದು ಕೆಮಿಕಲ್ ರಿಯಾಕ್ಷನ್ ನಮ್ಮ ಬಾಡಿಗೆ ಒಳ್ಳೆಯದಲ್ಲ ಮತ್ತು ಎಲ್ ಇ ಡಿ ಎಲ್ ಸಿ ಡಿ ಟಿ ವಿ 100% ಎಲ್ಲರ ಮನೆಯಲ್ಲಿ ಇದೆ ಬಡವರಾಗಲಿ ಸಾವುಕಾರಾಗಲಿ ಎಲ್ಲರ ಮನೆಯಲ್ಲಿ ಇದೆ ಸೊ ಅದು ಕೂಡ ಅದರಿಂದನೂ ಒಂದು ಕೆಮಿಕಲ್ ರಿಯಾಕ್ಷನ್ ಒಳಗಡೆ ಬರುತ್ತೆ ಇದು ನಮ್ಮ ಬಾಡಿಗೆ ಒಳ್ಳೆಯದಲ್ಲ ಮತ್ತು ಗ್ಯಾಸ್ ಯೂಸ್ ಮಾಡ್ತೀವಿ ಅದರಿಂದನೂ ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ ಇದೆಲ್ಲ ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಒಂದು ಇನ್ಫಾರ್ಮೇಷನ್ ನಿಮಗಿದೆ ನಾನು ಸಿಂಪ್ಲಾಗಿ ಹೇಳ್ತಾ ಇದ್ದೀನಿ ಇವೆಲ್ಲ ನಮ್ಮ ಮನೆಯಲ್ಲಿ ಇರುವಂಥ ಒಂದು ವಸ್ತು ಇದರಿಂದ ಬರೋ ಎಲ್ಲ ಕೆಮಿಕಲ್ ರಿಯಾಕ್ಷನ್ ನಮ್ಮ ಬಾಡಿಗೆ ಒಳ್ಳೆಯದಲ್ಲ ನಮ್ಮ ಶ್ವಾಸಕ್ಕೆ ಅದು ಒಳ್ಳೆಯದಲ್ಲ ಓಕೆ ಈ ಶ್ವಾಸಕೋಶ ಈ ರೆಸ್ಪಿರೇಟರಿ ಸಿಸ್ಟಮ್ ಎಲ್ಲದಕ್ಕೂ ಅದು ಪ್ರಾಬ್ಲಮ್ ಆಗುತ್ತೆ ದೆನ್ ರೆಕ್ಸಿಮ್ ಸೋಫಾ ಆಲ್ಸೋ ಓಕೆ ಇವೆಲ್ಲ ನಾವು ಮನೆಯಲ್ಲಿ ಇರುವಂಥ ಒಂದು ಶೋಕಿ ಮಾಡೋದಕ್ಕೆ ಒಂದು ವಸ್ತುಗಳು ಅಲ್ವಾ ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿ ಬಾಳೋದಕ್ಕೆ ಹೆಲ್ತ್ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ಏನಾದರೂ ಒಂದು ವಸ್ತು ಮನೆಯಲ್ಲಿ ಇದೆಯಾ ಅಂತ ಕೇಳಿದ್ರೆ ಅಲ್ಲಿ ಕ್ವಶನ್ ಮಾರ್ಕೆ ಆದರೆ 100% ಈ ವಸ್ತುನ ನೀವು ಈ ಏರ್ ಶಾರ್ಪ್ ಏರ್ ವೆಸ್ಟಿ ಶಾರ್ಪ್ ಏರ್ ಪ್ಯೂರ್ನ ಪ್ಯೂರಿಫೈಯರ್ನ ನೀವು ತೊಗೊಂಡ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಅಂತ ಈ ಕೋಲ್ಡು ಕಫ ಅಲರ್ಜಿಯಿಂದ ಬರುವಂಥ ಒಂದು ವಿಷಯಗಳು ಇವಾಗ ಈ ಕೋವಿಡ್ ಈ ಥರ ತುಂಬ ಇಶ್ಯೂಸ್ ಇದೆಯಲ್ಲ ಸೊ ಈ ಥರ ವಿಷಯಗಳು ಯಾವುದೇ ಅಂತ ಒಂದು ರೋಗಗಳು ನಿಮಗೆ ಹರಡೋದಲ್ಲ ಇನ್ಫೆಕ್ಷನ್ ಈಗ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಅಲ್ಲಿ ಜಾಸ್ತಿ ಯಾವುದಾದ್ರು ಇನ್ಫೆಕ್ಷನ್ ಇದ್ದರೆ ಮನೆಗೆ ಬರ್ತಾರೆ ಅಲ್ಲಿಂದ ದೊಡ್ಡವರಿಗೆ ಇನ್ನ ಚಿಕ್ಕ ಮಕ್ಕಳಿಗೆ ಇನ್ನ ಏಜ್ ಆಗಿರೋರು ಇವರಿಗೆಲ್ಲ ಹಂಗೆ ಹರಡುತ್ತೆ ಇದೆಲ್ಲ ಇನ್ಫೆಕ್ಷನ್ ಎಲ್ಲ ಯಾವುದು ಇದಾಗಲ್ಲ ನಾವು ಈ ಏರ್ ಪ್ಯೂರಿಫೈಯರ್ನ ಆನ್ ಮಾಡಿ ಯೂಸ್ ಮಾಡಿದ್ರೆ ಫಾರೆಸ್ಟ್ ಫ್ರೆಶ್ ಏರ್ ಸಿಗುತ್ತೆ ಮತ್ತು ನಮ್ಮ ಲೈಫಲ್ಲಿ ಒಂದು ದಿವಸ ನಮಗೆ ಇನ್ಕ್ರೀಸ್ ಆಗುತ್ತೆ ಓಕೆ ಲೈಫ್ ಲೈಫ್ ಟೈಮಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ಯಾಕೆ ಅಂದರೆ ಒಳ್ಳೆ ಕರೆಕ್ಟಾಗಿರೋ ಒಂದು ಹೇರ್ ನಮಗೆ ಬೇಕು ಶ್ವಾಸಕ್ಕೆ ಅಲ್ವಾ ಆ ಹೇರ್ ನಮಗೆ ಸಿಗ್ತಾ ಇಲ್ಲ ಅಂದಮೇಲೆ ನಮಗೆ ಈ ಥರ ಕಾಯಿಲೆಗಳೆಲ್ಲ ಬಂದರೆ ಏನಾಗುತ್ತೆ ಅಲ್ವಾ ಯೋಚನೆ ಮಾಡಬೇಕಲ್ವಾ ಸೊ ಅದರಿಂದ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಒಳ್ಳೆ ಹೇರ್ ಸಿಗುತ್ತೆ ಅದರಿಂದ ಒಂದು ಒಳ್ಳೆ ಆರೋಗ್ಯ ಸಿಗುತ್ತೆ ಸೊ ಪಕ್ಕ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಸೊ ನೋಡಿ ಇದನ್ನು ವೆಯ್ಟ್ ಕೂಡ ಜಾಸ್ತಿ ಇಲ್ಲ ನಾನು ಒಂದೇ ಕೈಯಲ್ಲಿ ತೆಗೆದಿದ್ದೀನಿ ನಿಮಗೆ ಬಾಕ್ಸ್ ಮೇಲೆ ಹಾಕಿರ್ತಾರೆ ಇದರ ಟೋಟಲ್ ವೆಯ್ಟ್ ಬಂದು ಐ ಥಿಂಕ್ 1400 ಗ್ರಾಮ್ ಅನಿಸುತ್ತೆ ಓಕೆ ಓಕೆ ನೋ ಪ್ರಾಬ್ಲಮ್ ನೀವು ಬಾಕ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ 1400 ಗ್ರಾಮ್ 1.5 ಕೆ ಜಿ ಕೂಡ ಇಲ್ಲ ಓಕೆ 1.5 ಕೆ ಜಿಗಿಂತ ಕಡಿಮೆ ಇರೋದು ಸೊ ಆ ಥರ ಒಂದು ಸೂಪ್ ಅದ್ಭುತವಾದ ಒಂದು ಸೂಪರ್ ಕಾಂಪ್ಯಾಕ್ಟ್ ಪ್ರಾಡಕ್ಟ್ ಇದು ಇಲ್ಲಿ ನೋಡಿ ನೀವು ಸೊ ಇಲ್ಲಿ ನಿಮಗೆ ಎಲ್ಲ ಮೋಡ್ಸ್ ಏನೇನಿದೆ ಅಂತ ಇಲ್ಲೇ ಕೊಟ್ಟಿದ್ದಾರೆ ಸೊ ಅಲರ್ಜಿಕ್ ಮೋಡ್ ಈ ಥರ ಸ್ಪೆಷಲಾಗಿ ಮೋಡ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಮತ್ತು ಸ್ಪೀಡು ಮತ್ತು ನೈಟ್ ಮೋಡಲ್ಲಿ ಸೌಂಡೇ ಬರೋಲ್ಲ ಇದು ನಮ್ಮ ಮನೇಲಿದ್ದರೆ ಅಷ್ಟೊಂದು ಪರ್ಫೆಕ್ಟ್ ಒಂದು ಗಾಳಿಯನ್ನು ಕೊಡುತ್ತೆ ಫಾರೆಸ್ಟ್ ಫ್ರೆಶ್ ಅಂದರೆ ಕಾಡಲ್ಲಿ ಇದ್ದರೆ ನಮಗೆ ಎಷ್ಟು ಶುದ್ಧವಾದಂಥ ಒಂದು ಗಾಳಿ ಬರುತ್ತೋ ಶ್ವಾಸಕ್ಕೆ ಅದು ನಮಗೆ ಇದರಲ್ಲಿ ಸಿಗುತ್ತೆ ಓಕೆನಾ ಸೊ ಈ ಫಿಲ್ಟರ್ದು ಯಾವ ಥರ ರಿಮೂವ್ ಮಾಡೋದು ಏನು ಅಂತ ಡೀಟೇಲ್ಸ್ ಅವರೇ ಕೊಟ್ಟಿದ್ದಾರೆ ಸಿಂಪಲಿ ಜಾಸ್ತಿ ಧೂಳು ಆದರೆ ಇದನ್ನು ನಾವು ತೆಗೆದು ಕ್ಲೀನ್ ಮಾಡ್ಕೋಬೋದು ಓಕೆನಾ ಥ್ಯಾಂಕ್ ಯು ಸ್ಟಾಪ್ ಓಕೆ ನೋಡಿ ಇವಾಗ ಇದನ್ನು ಮೇಲ್ಗಡೆ ಇರೋ ಫಸ್ಟ್ ಫಿಲ್ಟರ್ ಇದು ಇದು ಒಳಗಡೆ ಇದು ಜಸ್ಟ್ ಪ್ಲಾಸ್ಟಿಕ್ ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ ಜೆಂಟಲ್ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಓಪನ್ ಆಗುತ್ತೆ ಅಲ್ವಾ ಮೊಬೈಲ್ನ ಹೆಂಗೆ ಯೂಸ್ ಮಾಡ್ತೀವಿ ಆ ಥರ ಜೆಂಟ್ಲಾಗಿ ಯೂಸ್ ಮಾಡಿ ಇದು ಒಂಥರ ಕಾಟ್ರೇಜು ಇದು ಇನ್ನೊಂದು ಥರ ಒಂದು ಫಿಲ್ಟರ್ ಓಕೆನಾ ಇದು ಇದೇ ಪೊಸಿಷನಲ್ಲೇ ಇಡಬೇಕು ಇದೇ ಪೊಸಿಷನಲ್ಲೇ ಇಡಬೇಕು ಚೇಂಜ್ ಮಾಡಿದ್ರೆ ಫಿಟ್ ಆಗೋಲ್ಲ ಓಕೆ ಸೊ ಇದು ಕವರ್ ಇದೆ ಅದನ್ನು ತೆಗೆದ್ಬಿಟ್ಟು ನಾವು ಹಾಕಬೇಕು ಮೊದಲನೇದಾಗಿ ಈ ವೈಟ್ ಕಲರ್ ಇದೆಯಲ್ಲ
सो इवग नो इन बेलगदा कवर तेजी सो इत वैट नम यूज ना यूज स्टार्ट मेले वो वार हूँ दस नोड़े एस्ट धूल पड़दे अंतर गोत नो इन मार्तर को जस्ट नोडी इगढ़ इन टेक्नोलॉजी वलगड़े सो फिल्टर हिंग बर ईर आचे बर हिंग फिक्स तेयक ईजी आगते ओके देन कार्ट्रेज फिल्टर ಇದೇನ್ ದೊಡ್ಡದ ಇನ್ಸ್ಟಾಲೇಷನ್ ಅವೆಲ್ಲ ಬೇಕಾಗಿಲ್ಲ ಜಸ್ಟ್ ಇಷ್ಟೇ ಇದಕ್ಕೆ ಯಾರಾದರೂ ಬೇಕಾ ನಾವೇ ಮಾಡ್ಕೋಬಹುದಲ್ಲ ಸೋ ಒಂದು ಮೊಬೈಲ್ ನಾವು ತಗೊಂಡ್ರೂ ಕೂಡ ಈ ಕಾಲದಲ್ಲಿ ಮಿನಿಮಮ್ ಅಂದ್ರೆ 20 25000 ಮೊಬೈಲ್ ಕೊಟ್ಟು ದುಡ್ಡು ಕೊಟ್ಟು ತಗೋತೀವಿ ಅದರಿಂದ ನಮಗೆ ಏನೋ ಉಪಯೋಗ ಇದೆಯಾ ಏನು ಉಪಯೋಗ ಇಲ್ಲ ಸೋ ಇದು ನೋಡಿ ಈ ಕಾರ್ಬನ್ ಇರೋ ಕಾರ್ಟ್ರೇಜ್ ಫಿಲ್ಟರ್ ಸೋ ಇದನ್ನ ನಾವು ಈ ತರ ಫಿಕ್ಸ್ ಮಾಡಬೇಕು ಓಕೆ ಈ ತರ ಫಿಕ್ಸ್ ಮಾಡ್ಬಿಟ್ಟು ಜಸ್ಟ್ ಇಲ್ಲಿ ಹೋಲ್ಸ್ ಕೊಟ್ಟಿದ್ದಾರೆ ಇನ್ ಪ್ರೆಸ್ ಮಾಡಿ ಜೆಂಟಲ್ ಪ್ರೆಸ್ ಮಾಡಬೇಕು ಅಷ್ಟೇ ಮುಗಿತು ಇಷ್ಟೇ ಇದರಲ್ಲಿ ಏನಿಲ್ಲ ದೆನ್ ವೈರ್ ಒಳ್ಳೆ ಲೆಂತ್ ಕೊಟ್ಟಿದ್ದಾರೆ ಇದನ್ನು ನಾವು ನಾರ್ಮಲ್ ಹೆಂಗ್ ಪ್ಲಗ್ ಇನ್ ಮಾಡಬೇಕು ಹಾಗೆ ಮಾಡ್ತೀವಿ ಓಕೆನಾ ಸೋ ನಮ್ಮ ಮನೆಯಲ್ಲಿ ಒಂದು ಮೊಬೈಲ್ ನಾವು ತಗೊಳ್ಳೋದಾದರೂ ಕೂಡ ನಮಗೆ ಎಷ್ಟೊಂದು ಕಾಸ್ಟ್ಲಿ ತಗೋತೀವಲ್ವ ಇವಾಗಲ್ಲ ಎಷ್ಟು ಲಕ್ಷ ಗಂಟೆ ಮೊಬೈಲ್ ಅಲ್ಲಿದೆ ಮಿನಿಮಮ್ ಅಂದ್ರೆ ಕೂಡ 20 25000 ರೇಂಜ್ ಅಲ್ಲಿ ಮೊಬೈಲ್ ತಗೋತೀವಿ ಅದೆಲ್ಲ ನಮಗೆ ಏನು ಉಪಯೋಗ ಆಗುತ್ತೆ ಅಂದ್ರೆ ಏನು ಇಲ್ಲ ಆದ್ರೆ ನೀವು ಇದನ್ನ ತಗೊಂಡು ಮನೆಯಲ್ಲಿ ಇಟ್ರೆ ಖಂಡಿತ ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಮಕ್ಕಳು ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿ ಹೆಲ್ತಿ ಆಗಿರ್ತಾರೆ ಒಂದು ಸಲ ಕೋಲ್ಡ್ ಆಯ್ತು ಜ್ವರ ಬಂತು ನೆಗಡಿ ಬಂತು ಅಂತ ಹಾಸ್ಪಿಟಲ್ ಹೋದ್ರೆ 1000 ರೂಪಾಯಿ ಖರ್ಚು ಮಾಡ್ತೀವಿ ಅಲ್ವಾ ಇದು 19500 ರೂಪಾಯಿ MRP ರೇಟ್ ಇದೆ ಇದು ಡಿಸ್ಕೌಂಟ್ ಅಲ್ಲಿ ನಮ್ಮ ಮೂಲಕ ನೀವು ತಗೊಂಡ್ರೆ ನಿಮಗೆ 18500 ಬರುತ್ತೆ ಸೋ ಇನ್ನು ನಿಮಗೆ ಡೈರೆಕ್ಟ್ ಆಗಿ ನಾವು ಬಂದು ನಿಮಗೆ ಪರ್ಚೇಸ್ ಮಾಡಬೇಕಾದ್ರೆ ಇನ್ನು ಒಂದು 1000 ರೂಪಾಯಿ ನಿಮಗೆ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಓಕೆ ಇದು ನಾನು ಆನ್ ಮಾಡಿ ತೋರಿಸ್ತೀನಿ ತುಂಬ ಸಿಂಪಲ್ ಇದೆ ಇನ್ನೇನಿಲ್ಲ ಜಸ್ಟ್ ಹಂಗೆ ಪ್ಲಗ್ ಇನ್ ಮಾಡೋದು ಇಲ್ಲಿ ತೋರಿಸು ನೋಡಿ ಜಸ್ಟ್ ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಇವಾಗ ಆನ್ ಬ್ಲೂ ಲೈಟ್ ಬಂದಿದೆಯಾ ಸೊ ಇದು ಆನ್ ಇಲ್ಲಿ ಗಾಳಿ ಬರ್ತಾ ಇದೆ ಓಕೆ ಸೊ ಇಲ್ಲಿ ಫಾಸ್ಟಲ್ಲಿದೆ ಒಂದು ಸಲ ಇದನ್ನು ಹಿಂಗೆ ಒತ್ತಿ ಇಟ್ಕೊಂಡ್ರೆ ನೈಟ್ ಮೋಡ್ಗೆ ಹೋಗುತ್ತೆ ಇಲ್ಲಿ ನಿಮಗೆ ಕಾಣ್ತಾ ಇದೆ ಅನ್ಸುತ್ತೆ ಲೈಟು ಓಕೆ ಮತ್ತೆ ಇನ್ನೊಂದು ಸಲ ಇದನ್ನು ನೀವು ಹಿಂಗೆ ಪ್ರೆಸ್ ಮಾಡಿದ್ರೆ ಮಧ್ಯಕ್ಕೆ ಬರುತ್ತೆ ಇದು ಒಂದು ಸ್ವಲ್ಪ ಸ್ಲೋ ಮೋಡ್ ಓಕೆ ಇನ್ನೊಂದು ಸಲ ನೀವು ಪ್ರೆಸ್ ಮಾಡಿದ್ರೆ ಈ ಲಾಸ್ಟಿಗೆ ಬರುತ್ತೆ ಇದು ಫಾಸ್ಟ್ ಬರುತ್ತೆ ಓಕೆ ಸೊ ಅಲರ್ಜಿ ಮೋಡ್ ಇದನ್ನು ನೀವು ಆನ್ ಮಾಡ್ಕೋಬೋದು ಓಕೆನಾ ದೆನ್ ಇದು 8 ಅವರ್ಗೆ 4 ಅವರ್ಗೆ ಒಂದು ಸಲ ಆನ್ ಆಫ್ ಮಾಡೋದಕ್ಕೆ ರೀಸೆಟ್ ಆಗೋದಕ್ಕೆ ಇದನ್ನು ನೀವು ಪ್ರೆಸ್ ಮಾಡ್ಕೊಂಡ್ರೆ ನಿಮಗೆ ಈ ಆಪ್ಷನ್ ಇಲ್ಲಿ ಆನ್ ಆಗುತ್ತೆ ಮತ್ತು ಇಲ್ಲೊಂದಿದೆ ನೋಡಿ ರೀಪ್ಲೇಸ್ ಫಿಲ್ಟರ್ ಅಂತ ಇದರಲ್ಲಿರೋ ಫಿಲ್ಟರಿಗೆ ಟೈಮ್ ಮುಗಿದೋದ್ರೆ ನಿಮಗೆ ಇಲ್ಲಿ ಅಲಾರ್ಮ್ ಈ ಥರ ಲೈಟ್ ಇಲ್ಲಿ ಬರುತ್ತೆ ಸೊ ಆ ಲೈಟ್ ಬಂದರೆ ಖಂಡಿತ ನಾವು ಅದನ್ನು ಚೇಂಜ್ ಮಾಡಬೇಕು ಅಂತ ಅರ್ಥ ಸೊ ಎಲ್ಲನೂ ನಿಮಗೆ ಡಿಜಿಟಲೈಸ್ ಮಾಡಿಕೊಟ್ಟಿದ್ದಾರೆ ಸೊ ಈ ಇಷ್ಟೊಂದು ಅದ್ಭುತವಾದಂಥ ಒಂದು ಏರ್ ಪ್ಯೂರಿಫೈಯರ್ ಖಂಡಿತ ನಿಮ್ಮ ಮನೇಲಿ ಇರಲೇಬೇಕು ಇದಿದ್ದರೆ ಖಂಡಿತ ನೀವು ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ತೀರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ವಿಶ್ ಯು ವೆಲ್ತ್